ಯದಭ್ಯರ್ಚ್ಯ ಹರಿಂ ಭಕ್ತ್ಯಾ ಕೃತೆ ವರ್ಷಸಹಸ್ರಕಂ ಫಲಂ ಪ್ರಾಪ್ನೋತಿ ವಿಪುಲಂ ಕಲೌ ಸಂಕೀರ್ತ್ಯ ಕೇಶವಂ. ಕಲೌ ಕೇಶವಂ ಸಂಕೀರ್ತ್ಯ ಅವಿಕಲಂ ಫಲಂ ಪ್ರಾಪ್ನೋತಿ ಯದಭ್ಯರ್ಚ್ಯ ಹರಿಂ ಭಕ್ತ್ಯಾ ವರ್ಷಶತೈರಪಿ ಕೃತೆ ಕೃತಯುಗದಲ್ಲಿ ವರ್ಷಶತೈರಪಿ ನೂರಾರು ವರ್ಷಗಳ ಕಾಲವೂ ಕೂಡ ಹರಿಯನ್ನ ಭಕ್ತ್ಯಾ ಅಭ್ಯರ್ಚ್ಯ ಬಗೆ ಬಗೆಯಿಂದ ಎಲ್ಲ ಕೆಲಸದಿಂದಲೂ ಅವನನ್ನೇ ಪೂಜಿಸಿ ಎಲ್ಲ ರೀತಿಯ ಯಜ್ಞಯಾಗಾದಿಗಳನ್ನು ನಡೆಸಿಯೂ ಕೂಡ ಏನು ಫಲ ಪಡೆಯುತ್ತೇವೋ ಅನಂತ ವರ್ಷಗಳ ಕಾಲ ನಡೆಸಿದಂತಹ ಅನೇಕ ಬಗೆಯ ಯಾಗ ಯಜ್ಞಗಳಿಂದ ಹರಿಯನ್ನು ಆರಾಧಿಸಿ ಏನು ಫಲವನ್ನು ಪಡೆಯುವೆವೋ ಕೃತಯುಗದಲ್ಲಿ ಆರಾಧಿಸಿದಕ್ಕೇನು ಫಲ ಸಿಗುತ್ತೋ ಆ ಅಷ್ಟೂ ಫಲವನ್ನು ಕಲಿಯುಗದಲ್ಲಿ ಕೇವಲಂ ಅವಿಕಲಂ ಅದಕ್ಕೆ ಸ್ವಲ್ಪವೂ ಕಮ್ಮಿ ಇಲ್ಲದಂತೆ ಸಂಕೀರ್ತ್ಯ ಕೇಶವಂ ಪ್ರಾಪ್ನೋತಿ. ಕೇವಲ ಕಲಿಯುಗದಲ್ಲಿ ಕೇವಲ ಭಗವನ್ ನಾಮಸ್ಮರಣೆಯಿಂದಲೇನೆ ಮನಃಪೂರ್ವಕವಾಗಿ ಭಗವಂತನಲ್ಲಿ ಶರಣಾಗಿ ತನ್ನನ್ನು ಅರ್ಪಿಸಿಕೊಂಡ ಕಾರಣದಿಂದಲೇನೆ ಅಷ್ಟು ಕಾಲ ನಡೆಸಿದ ಪುಣ್ಯದ ಫಲವನ್ನು ಇಷ್ಟೇ ಹೊತ್ತಿನಲ್ಲಿ ಹೊಂದುವುದು ಇದು ವ್ಯಾಸರ ಧೈರ್ಯದ ಮಾತು, ಧೈರ್ಯ ತುಂಬುವ ಮಾತು. ಅವರು ಸಾವಿರಾರು ವರ್ಷಗಳ ಕಾಲ ಬದುಕ್ತಿದ್ರು. ನಮ್ಗೆ ಈ ವಿಷಯ ಅರ್ಥ ಆಗುದಿಲ್ಲ, ಯಾಕೆಂದ್ರೆ ನಾವು ಈಗದ ಕಾಲದ ಅಳತೆಗೋಲನ್ನು ಇಟ್ಟುಕೊಂಡು ಅವರು ಸಾವಿರ ವರ್ಷ ಜಪ ಮಾಡಿದ್ರು, ಪೂಜೆ ಮಾಡಿದ್ರು, ಅನುಷ್ಠಾನ ಮಾಡಿದ್ರು, ಯಾಗ ಮಾಡಿದ್ರು, ಆಡಳಿತ ನಡೆಸಿದ್ರು ಅಂದ್ರೆ ನಮ್ಗೆ ನಂಬಿಕೆನೆ ಬರಲ್ಲ. ಅಯ್ಯ, ಇರುದೇ ನೂರು ವರ್ಷ, ಇವ್ರು ಹೇಗಪ್ಪ ಸಾವಿರ ವರ್ಷ ಆಳ್ತಾರೆ? ನಮಗೆ 2000 ವರ್ಷದ ಇತಿಹಾಸದ ಆಚೆಗಿದ್ದೆಲ್ಲ ಮರೆತೇ ಹೋಗಿದೆ. ಅದರಿಂದ ನಾವು ಇನ್ನು ADBCಗಳಲ್ಲೇ ಒದ್ದಾಡ್ತಾ ಇರುವುದರಿಂದಾಗಿ ಅದಕ್ಕಿಂತಲೂ ಹಿಂದಿನ ಒಂದು ಪ್ರಪಂಚದ ನಿರ್ಣಯವನ್ನು ತಿಳ್ಕೊಳ್ಳುವ ಋಷಿಗಳ ಮಾತಿಗೆ ನಾವು ಸರಿಯಾಗಿ ಗಮನ ಕೊಟ್ಟಿಲ್ಲ. ಅದರಿಂದಾಗಿ ಇದು ಅರ್ಥ ಆಗುವುದು ಕಷ್ಟ. ಕೃತತ್ರೇತ ದ್ವಾಪರ ಕಲಿ ಇಂಥ 4 ಯುಗಗಳ ವ್ಯವಸ್ಥೆಯಲ್ಲಿ ಕೃತದಲ್ಲಿ ಒಬ್ಬ ಮನುಷ್ಯ ಬರೀ ಸಹಜವಾದ ಬದುಕನ್ನು ಆನಂದವಾಗಿ ನಡೆಸಿದ ಅಂತಂದ್ರೆ 1 ಲಕ್ಷ ವರ್ಷ ಬದುಕ್ತಿದ್ದ. ತ್ರೇತೆಯಲ್ಲಿ ಅದರ ಪರಿಮಾಣ ಕಮ್ಮಿಯಾಗಿ 10,000 ವರ್ಷಗಳಿಗೆ, 10,000 ಅಂದ್ರೆ 10,000 ಅಂತಲೇ ಅಲ್ಲ, 15,000 ದಿಂದ 5,000 ನಡುವಿನ ಯಾವ ಸಂಖ್ಯೆಯಲ್ಲೂ ಕೂಡ ಅದು ಒಂದು ರೇಷಿಯೋ 10,000 ಅಂತ ನಮಗೊಂದು ಅರ್ಥ ಆಗ್ಲಿಕ್ಕೆ ಹೇಳಿದ್ದು. ಮತ್ತೆ ದ್ವಾಪರಕ್ಕೆ ಬಂದಾಗ ಎಲ್ಲ 1,000ಕ್ಕೆ ಇಳಿಯತೊಡಗಿತು. ಅದರಿಂದಾಗಿ ಅಲ್ಲಿ ಭೀಷ್ಮಾಚಾರು, ದ್ರೋಣಾಚಾರು, ಕೃಪಾಚಾರ್ಯರು, ದ್ರುಪದ, ಬಾಹ್ಲೀಕ, ಶಂತನು, ವೇದವ್ಯಾಸ ಇವರೆಲ್ಲ 1,000 ವರ್ಷಗಳ ಆಸುಪಾಸಿನಲ್ಲೇ ವಯಸ್ಸಾದವರ ಹಾಗೆ ನಮಗೆ ಉಲ್ಲೇಖವನ್ನು ಭಾರತ ಹೇಳುತ್ತೆ. ಕಲಿಯುಗದಲ್ಲಾಗುವಾಗ 100 ವರ್ಷ. ಅಂದರೆ ಒಂದು ವಿಚಿತ್ರ ಏನು ಅಂದರೆ ಇದರ ಮೇಲೆ ಒಂದು ಸಂದೇಹ ಬರಬಹುದಾದದ್ದು, ಕೃತಯುಗದಲ್ಲೂ ಕೂಡ ಶತಂಜೀವೇ ಮಶರದ ಸವೀರಾಹ ಅನ್ನುವ ಮಂತ್ರ ಹಾಗೆ ಇದ್ದಾಗ ಅವರಿಗೆ 10,000 ವರ್ಷಗಳ ಕಾಲ ಆಳ್ವಿಕೆಯ ಶಕ್ತಿ ಬರಬೇಕು ಅಂದರೆ ಆ ಶತಂಜೀವೇಮ 100 ವರ್ಷ ಬದುಕೋಣ ಅಂತ ಚತುರ್ಮುಖನು ಬಾಯಿಬಿಟ್ಟು ಹೇಳಿದ್ದು ಯಾವ ಅರ್ಥದಲ್ಲಿ ಅನ್ನೋದು ನಮಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಕಾಲದ ವ್ಯವಸ್ಥೆ ತಿಳಿಯದೆ ಎಲ್ಲರನ್ನೂ ಹಿಗ್ಗಾ ಮುಗ್ಗಾ ನಮ್ಗೆ ಇಷ್ಟ ಬಂದ ಹಾಗೆ ನಾವು ತಿಳ್ಕೊಂಡ ಸತ್ಯದ ಅಥವಾ ಎಡವಟ್ಟುಗಳ ನಡುವೆಯೇ ಒಂದು ಚಿಂತನೆ ನಡೆಸಿ ಅದಕ್ಕೊಂದು ಸಮಸ್ಯೆಯ ಪರಿಹಾರ ಸೂಚನೆಯನ್ನು ಕೊಟ್ಟು ನಮ್ದೇ ಸರಿ ಅಂತ ನಾವು ವಾದಿಸ್ತೇವೆ. ಆದರೆ ಕಾಲ ಮತ್ತು ದೇಶಗಳನ್ನು ಅರಿಯದೆ ಯಾವ ಯುಗದ ಕಥೆ ಕೃತದ್ದೋ ತ್ರೇತದ್ದೋ ದ್ವಾಪರದ್ದು ಕಲಿಯುಗದ್ದೋ ಮತ್ತು ಎಷ್ಟು ಯುಗಚಕ್ರಗಳ ಹಿಂದೆ
ಆ ಯುಗ ಚಕ್ರಗಳ ನಡುವೆ ಇರುವ ದೈಹಿಕ ಮಾನಸಿಕ ಅಸಮತೋಲನವನ್ನ ಕಳ್ಕೊಳ್ಬೇಕಾದದ್ದು ಹೇಗೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ನಾವು ಅಧ್ಯಯನ ಮಾಡಿದರೆ ಕಲವು ಸಂಕೀರ್ತ ಕೇಶವಂತ. ಕೇವಲ ನೀನು ಹೆದರಬೇಕಾಗಿಲ್ಲ, ನಿನ್ನನ್ನು ನಾವು ನಮ್ಮ ಚೌಕಟ್ಟನ್ನು ಮೀರಿದ್ದೆ ಅನ್ನುವ ಕಾರಣಕ್ಕೆ ಅಪರಾಧ ಅಂತ ಪರಿಗಣಿಸಿ ಶಿಕ್ಷೆ ಕೊಡುವಂಥದ್ದಲ್ಲ. ಆದರೆ ಎಚ್ಚರಗೊಂಡು ನೀನು ಉದ್ಧಾರ ಆಗಬೇಕು ಅಂತಂದರೆ ನಿನಗೊಂದು ಸಹಾಯ ಮಾಡ್ತಾ ಇದ್ದೇವೆ. ಕಲವು ಸಂಕೀರ್ತೆ ಕೇಶವಂ, ಕೇಶವನ ಸ್ಮರಣೆ ಮಾಡಿದರೆ ಈ ಎಲ್ಲ ದಾರಿ ತಪ್ಪಿದ ಸ್ಥಿತಿಯಿಂದಲೂ ಕೂಡ ಪಾರಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಭಾಗವತದಲ್ಲೂ ಆರಂಭದಲ್ಲಿ ಕಲಿಯನ್ನು ನಿಗ್ರಹ ಮಾಡುವ ಪ್ರಸಂಗ ಬಂದಾಗ ಪರೀಕ್ಷಿತ ರಾಜ ಅವನನ್ನು ಕೊಂದೇ ಬಿಡ್ಬೋದಿತ್ತು, ಯಾಕೆ ಉಳಿಸಿದ ಐದು ಜಾಗ ಕೊಟ್ಟು ಅನ್ನುವಾಗ ವ್ಯಾಸರೇ ಪರೀಕ್ಷಿತನ ಬಾಯಿಯಲ್ಲಿ ಒಂದು ಮಾತು ಹೇಳಿಸ್ತಾರೆ. ಕಲಿಯುಗ ಅನ್ನೋದು ಅತ್ಯಂತ ಸುಲಭದಲ್ಲಿ ದೇವರನ್ನು ಪಡೀಲಿಕ್ಕೆ ಅನುಕೂಲತೆ ಇರುವಂತಹ ಸಮಯ, ಅವರಿಗೆ ಆಯುಷ್ಯವೂ ಕಮ್ಮಿ ಇದ್ದು ಈ ಕಲಿಯನ್ನು ನಾನು ನಿಗ್ರಹಿಸಿಬಿಟ್ರೆ ಅವರಿಗೆ ಅವರಿಗೆ ಬೆಳಕನ್ನು ಕಾಣುವ ಸಾಧ್ಯತೆಯನ್ನೇ ನಾನು ಅಡಗಿಸಿ ಕತ್ತಲೆಯ ಬೆನ್ನಟ್ಟಿಕೊಂಡು ಹೋಗುವ ಅವಸ್ಥೆಯನ್ನೇ ಒದಗಿಸಿದ ಹಾಗಾಗುತ್ತೆ ಪ್ರಜೆಗಳಿಗೆ, ಭಗವದ್ಭಕ್ತರಿಗೆ. ನಿಜವಾಗಿ ಆ ಕಲಿಯುಗದಿಂದಾಗಿ ಅವರಿಗೆ ಸುಲಭದಲ್ಲಿ ಭಗವಂತನ ದರ್ಶನ ಆಗುವುದಕ್ಕೆ ಬೇಕಾದ ಏನೊಂದು ಗುಣ ಅಂಶ ಇದೆ ಅದನ್ನು ನಾನು ಬಿಟ್ಟುಕೊಟ್ಟ ಹಾಗಾಗುತ್ತೆ. ಅದರಿಂದಾಗಿ ನಾನು ಈ ಕಲಿಯನ್ನು ನಿಗ್ರಹಿಸುವುದಿಲ್ಲ ಹೊರತು ಸ್ಥಾನ ನಿಗ್ರಹಣ ಮಾಡಿದ ಹೊರತು ವ್ಯಕ್ತಿಯನ್ನು ನಿಗ್ರಹಿಸಲಿಲ್ಲ. ಉಳಿದ ಕಡೆಗಳಲ್ಲಿ ಬಂದ ಚಿಂತನೆಯ ಮೂಲಕ ಭಗವಂತನ ದರ್ಶನ ಆಗುವುದಕ್ಕೆ ಬೇಕಾದ ಎಚ್ಚರವನ್ನು ನಿರಂತರ ಶಾಸ್ತ್ರದ ಬೇರೆ ಬೇರೆ ಮಾತುಗಳಿಂದ ತಿಳಿದುಕೊಳ್ಳುವುದು ಸಾಧ್ಯವಾಗುತ್ತೆ ಅನ್ನೋದರಿಂದ ಸದ್ಯಕ್ಕಂತೂ ನನಗೆ ಅರ್ಥ ಆಗುವ ವಿಷಯವನ್ನು ಹೇಳಿದರು. ಸಂಕೀರ್ತ್ಯ ಚೆನ್ನಾಗಿ ಮೈ ಮರೆತು ದೇವರ ಬಗ್ಗೆ ಯೋಚನೆ ಮಾಡುವಾಗ ದೇಶ ಕಾಲಗಳ ಅರಿವಿಲ್ಲದೆ ಅವನಿಗೆ ಒಪ್ಪಿಸಿಕೊಳ್ಳುವಂತಹ ಉದ್ಗಾರದಿಂದ ಕೃತದಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಮಾಡಬೇಕಾದ ತಪಸ್ಸು ಅತ್ಯಂತ ಶೀಘ್ರದಲ್ಲಿಯೇ ಭಗವಂತನ ದರ್ಶನಕ್ಕೆ ಕಾರಣವಾಗುತ್ತೆ. ಕಲವು ಸಂಕೀರ್ತೆ ಕೇಶವ, ಹರಿಂ ಭಕ್ತ್ಯಾ ವರ್ಷ ಶತೈರಪಿ ಕೃತೆ ಅಭ್ಯರ್ಚ್ಯ ಅಪಿ. ಯಾದೃಶಂ ಫಲಂ ಪ್ರಾಪ್ನೋತಿ ತಾದೃಶಂ ಫಲಂ ಕೇವಲಂ ಕಲಿಯುಗೆ. ಭಗವತಃ ಸ್ಮರಣೇನೈವ ಸಂಕೀರ್ತನೇನೈವ ಭವಿಷ್ಯತಿ ಅವಿಕಲಂ ಭವಿಷ್ಯತಿ ಇತಿ ಅತ್ರ ವ್ಯಾಸೇನ ಪ್ರತ್ಯಪಾದಿ. ಹರಿಸಂಕೀರ್ತನೆಗೆ ಅನನ್ಯವಾದ ಫಲ ಇದೆ ಅನ್ನುವುದನ್ನು ಈ ಶ್ಲೋಕ ಹೇಳಿತು. ಇಲ್ಲಿ ಹೇಳಿದ್ದು ಕೇವಲ ಇದೊಂದು ಹೊಗಳಿಕೆ ಮಾತು ಅಂತ ಅನ್ಕೊಳ್ಬೇಡಿ. ಈ ಮಾತಿನ ಬಗ್ಗೆ ಬಹಳ ಗಂಭೀರವಾದ ಚರ್ಚೆಗಳು ಕೂಡ ಬೇರೆ ಬೇರೆ ಪ್ರಸಂಗಗಳಲ್ಲಿ ಪದ್ಮಪುರಾಣದಲ್ಲಿ ಭಾಗವತದ ಆರಂಭದಲ್ಲಿ ನಡೆದಿದೆ. ಹಿಂದೆಯೂ ಕಲಿಕಲ್ಮಷಂ ಅತ್ಯುಗ್ರಂ, ಅತ್ಯುಗ್ರವಾದ ಕಲಿಕಲ್ಮಷವನ್ನು ಕೇವಲ ನಾರಾಯಣನ ನಾಮಸ್ಮರಣೆಯಿಂದಲೇ ಕಳ್ಕೊಳ್ಬಹುದಾದದ್ದು ಹೊರತು ಉಳಿದ ನಾವೇನೇನು ಮಾಡುವ ಆಟೋಪಗಳಿಂದ ನಮ್ಮ ಸ್ವಸಾಮರ್ಥ್ಯದಿಂದ ಅದನ್ನು ಮೀರಿ ಹೊರಗೆ ನಿಲ್ತೇವೆ ಅಂತನ್ನುವುದು ದಡ್ಡತನವಾದೀತು ಅನ್ನುವ ಎಚ್ಚರವನ್ನು ಕೊಡ್ತಾ ಈ ಎಲ್ಲ ಸಮಸ್ಯೆಗಳಿಂದ ಪಾರಾಗುವುದಕ್ಕಾಗಿ ಭಗವಂತನ ನಾಮಸ್ಮರಣೆಯೇ ಮುಖ್ಯ ಅನ್ನೋದನ್ನು ತಿಳಿಸಿದರು. ಮುಂದೆ ನಾವು